ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿದ್ರೆ ನಮಗೆ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದು ಹೇಗೆ, ಯಾವೆಲ್ಲ ಡಾಕ್ಯುಮೆಂಟ್ ಬೇಕು, ಯಾವೆಲ್ಲ ಕ್ಯಾಟಗರಿಗೆ ಯಾವೆಲ್ಲ ಫಾರ್ಮ್ ಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ನೀವು ಈ ತಪ್ಪನ್ನು ಮಾಡಿದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳ ರದ್ದಾಗುತ್ತೆ. ಯಾವೆಲ್ಲ ತಪ್ಪು ಮಾಡಿ ನಾ ಯಾರೆಲ್ಲ ಸೈನ್ ಬೇಕಾಗಿರುತ್ತೆ, ಏನೆಲ್ಲ ಸ್ಟೆಪ್ ಪ್ರೊಸೀಜರ್ ಇರೋ ಡಾಕ್ಯುಮೆಂಟ್ ವೆರಿಫಿಕೇಷನು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ಟೈಮಿಗೆ ಗೊತ್ತಿರೋ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಇದರಿಂದ ನಿಮ್ಮ CET ವೆರಿಫಿಕೇಷನ್ ಮಾಡಿ ನಿಮ್ಮದು ನೆಕ್ಸ್ಟು ನೀವು ನಿಮ್ಮ CET ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡಿಗೆ ನೀವು ಅಟೆಂಡ್ ಆಗಬೇಕು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಡ್ಡಾಯ. ಫಸ್ಟ್ ಬಂದುಬಿಟ್ಟು ನಿಮ್ಮದು CET 2021 ಅಪ್ಲಿಕೇಶನ್ ಆಗಿರ್ತಿರಲ್ಲ ಅದು ಪ್ರಿಂಟ್ ಔಟ್ ಬೇಕು, ಅಂತ ಅಂದ್ಬಿಟ್ಟು ಒರಿಜಿನಲ್ ಚಾನಲ್ ಬೇಕು, ನೀವು ಫೀಸ್ ಕಟ್ಟಿರ್ತಲ್ಲ ಅದು ಒರಿಜಿನಲ್ ಚಾನಲ್ ಬೇಕು ಅಂತ ಅಂದ್ಬಿಟ್ಟು ನಿಮ್ಮದು CET ಆಲ್ ಟಿಕೆಟ್ ಬೇಕು, ನಿಮ್ಮದು 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು, ಮತ್ತು PUC ಮಾರ್ಕ್ಸ್ ಕಾರ್ಡ್ ಬೇಕು. PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇಲ್ಲ ಅಂದರೆ ನಿಮ್ಮದು ಪ್ರಾಂಶುಪಾಲರ ಸೈನ್ ಆಗಿರೋ ಒಂದು ಜೆರಾಕ್ಸ್ ಕಾಪಿ ಬೇಕಾಗಿರುತ್ತೆ, ಅಂತಂದ್ಬಿಟ್ಟು ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಯಾರು ಸ್ಟಡಿ ಸರ್ಟಿಫಿಕೇಟ್, ಯಾರು ಸ್ಟಡಿ ಮಾಡಿದ್ದೀರಾ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ತರಗತಿವರೆಗೂ ಎಲ್ಲಿ ಸ್ಟಡಿ ಮಾಡಿದ್ದೀರಾ ಅದು ಸ್ಟಡಿ ಸರ್ಟಿಫಿಕೇಟ್, ಪ್ಲಸ್ಸು ಫಸ್ಟ್ PUC ಸೆಕೆಂಡ್ PUC ಬೇಕಾಗಿಲ್ಲ, ಸೆಕೆಂಡ್ PUC ಸ್ಟಡಿ ಸರ್ಟಿಫಿಕೇಟು ಇದ್ರೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅಂತಂದ್ಬಿಟ್ಟು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಇಂಪಾರ್ಟೆಂಟು. ಅಂತಂದ್ಬಿಟ್ಟು SNQ ಕೋಟ ಅಂಡರ್ ಯಾರು ಬರ್ತೀರಾ, SNQ ಅಂಡರ್ ಕ್ಲೈಮ್ ಮಾಡ್ತೀರಾ, ಅವರು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗಿರುತ್ತೆ, ಇಂಪಾರ್ಟೆಂಟ್. ಅಂತಂದ್ಬಿಟ್ಟು ಇಫ್ ಯು ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಅಂದರೆ ನೀವು 1ನೇ ತರಗತಿವರೆಗೂ ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಅಂದರೆ ನಿಮ್ಮದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದನ್ನು ನೀವು ತರಿಸ್ಕೊಂಡು ನಿಮ್ಮ ತಾಲೂಕು ಶಿಕ್ಷಣಾಧಿಕಾರಿಗಳ ಸೈನ್ ಕಂಪಲ್ಸರಿ ಬೇಕಾಗಿರೋದು. ಅಂತಂದ್ಬಿಟ್ಟು ಯಾರ್ಯಾರು ಹಳ್ಳಿಲಿ ಓದಿರ್ತಾರೆ ಅಂದರೆ ರೂರಲ್ ಸರ್ಟಿಫಿಕೇಟ್ ಯಾರ್ಯಾರಿಗೆ ಅಂಡರ್ ಬರ್ತೀರಾ, ಯಾರ್ಯಾರು ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಅಂಡರ್ ಬರ್ತೀರಾ ಅವರು ಕೂಡ ತಮ್ಮ BU ಸೈನ್ ಆಗಿರಬೇಕಾಗುತ್ತೆ. ಅದರಲ್ಲಿ ಸರ್ಟಿಫಿಕೇಟ್ ತಗೊಂಡು ನೀವು ಶಿರು ಸೈನ್ ಮಾಡಿಸ್ಕೊಂಡು ನಿಮ್ಮ ಸ್ಕೂಲ್ಗಳಲ್ಲಿ ತಮ್ಮ BU ಹತ್ರ ಹೋಗಿ ಸೈನ್ ಮಾಡ್ಕೋಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಸ್ಟೆಪ್ ಅಂದ್ಬಿಟ್ಟು ಇವೆಲ್ಲ ಡಾಕ್ಯುಮೆಂಟ್ ಬೇಕು. ಒಂದು CET ಅಪ್ಲಿಕೇಶನ್ ಫಾರ್ಮು, ಆಲ್ ಟಿಕೆಟು, ಚಲನ್ನು, ಮತ್ತು ನಾನು ಹೇಳಿದ ಹಾಗೆ ಇನ್ಕಮ್ ಮತ್ತು ಕ್ಯಾಸ್ಟ್ ಯಾರಿಗೆ ಇತ್ತು, ಇನ್ಕಮ್ ಆ್ಯಂಡ್ ಕ್ಯಾಸ್ಟು. ಅಂತಂದ್ಬಿಟ್ಟು ರೂರಲ್ ಸರ್ಟಿಫಿಕೇಟ್ ಯಾರು ಅಂಡರ್ ಬರ್ತಾರೆ, ರೂರಲ್ ಸರ್ಟಿಫಿಕೇಟ್ ಬೇಕು, ಕನ್ನಡ ಮೀಡಿಯಂ ಯಾರು ಇರ್ತಾರೆ ಕನ್ನಡ ಮೀಡಿಯಂ ಬೇಕು, ಯಾರ್ಯಾರು SNQ ಕೋಟ ಅಂಡರ್ ಬೇಕು ಅಂತ ಇದ್ದಾರೆ ಅವರು ಕೂಡ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ತಗೊಂಡು ಹೋಗಬೇಕಾಗುತ್ತೆ. ಅಂತ ಬಂದ್ಬಿಟ್ಟು ರೂರಲ್ ಸರ್ಟಿಫಿಕೇಟ್ ಆಯಿತು. ಅಂತಂದ್ಬಿಟ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಅವೆಲ್ಲ ಯಾರ್ಯಾರು ತಗೋಗ್ತಾರೆ ಅವರು ನಿಮ್ಮದು ಈ ತಪ್ಪನ್ನು ನೀವು ಮಾಡಬಾರ್ದು. ಅಂತಂದ್ಬಿಟ್ಟು ST ಯಾವ ವಿದ್ಯಾರ್ಥಿಗಳು ಇದ್ದಾರೆ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಫಾರ್ಮ್ D ಅಂತ ಇರುತ್ತೆ ಅದು ತಗೋಬೇಕಾಗುತ್ತೆ. ಅಂತಂದ್ಬಿಟ್ಟು ಯಾರ್ಯಾರು ಕ್ಯಾಟಗರಿ ಫಸ್ಟ್ ಬರ್ತೀರಾ ಅವರು ಕೂಡ ಫಾರ್ಮ್ E ಅಂತ ಬರುತ್ತೆ ಅದು ಕೂಡ ಕಂಪಲ್ಸರಿ ತಗೋಬೇಕಾಗುತ್ತೆ. ಅಂದ್ಬಿಟ್ಟು OBC ಅವರಿಗೆ ಫಾರ್ಮ್ F ಅಂತ ಇರುತ್ತೆ ಅದನ್ನು ಕೂಡ ತೊಗೋಬೇಕಾಗುತ್ತೆ. ನೀವು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮದು ಯಾವ ಫಾರ್ಮ್ ಅಂಡರ್ ಬರುತ್ತೆ. ಅಂತಂದ್ಬಿಟ್ಟು ICAT ಎಷ್ಟು ಕಂಡ್ರೆ ಯಾರು ಬರ್ತಾರೆ, ಅವರು ತಮ್ಮ ಕಮಿಷನರ್ ಆಗಿರ್ಬೋದು, ತಮ್ಮ ಅಸಿಸ್ಟೆನ್ಸ್ ಆಗಿರ್ಬೋದು, ಅವ್ರದ್ದು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಆ ಸರ್ಟಿಫಿಕೇಟ್ನ ನೀವು ತೊಗೋಬೇಕಾಗುತ್ತೆ. ಯಾರು ಹೈದರಾಬಾದ್ ಕರ್ನಾಟಕ ರೀಜನ್ ಬರ್ತಾರೆ ಅವ್ರು ಮಾತ್ರ. ಅಂದ್ಬಿಟ್ಟು ಯಾರ್ಯಾರು ಪೇರೆಂಟ್ಸ್ ಅಂಡರ್ ರಿಸರ್ವೇಷನ್ ತಾಳ್ತಿದ್ದಾರೆ, ಎಕ್ಸಾಂಪಲ್ ಬಂದ್ಬಿಟ್ಟು ಆರ್ಮಿ ನೇವಿ ಇರ್ತಾರೆ ತಮ್ಮ ತಂದೆ, ಅವ್ರು ಅಂಡರ್ ರಿಸರ್ವೇಷನ್ ತಾಳ್ತಿದ್ದಾರೆ, ಅವರು ತಂದೆ ಇನ್ಕಮ್ ಸರ್ಟಿಫಿಕೇಟ್, ತಂದೆ ಸ್ಟಡಿ ಸರ್ಟಿಫಿಕೇಟ್, ತಂದೆ ಮಾರ್ಕ್ಸ್ ಸರ್ಟಿಫಿಕೇಟ್ ಅನ್ನೋ ಒಂದು ಡಾಕ್ಯುಮೆಂಟ್ ತಗೋಬೇಕಾಗುತ್ತೆ. ಯಾರ್ಯಾರು ಪೇರೆಂಟ್ಸ್ ಅಂಡರ್ ರಿಸರ್ವೇಷನ್ ಬರ್ತಿದ್ದಾರೆ ಅವರು. ಅಂತಂದ್ಬಿಟ್ಟು ಯಾರ್ಯಾರು ಹೊರನಾಡು ಮತ್ತು ಗರಿನಾಡು ಅಂಡರ್ ರಿಸರ್ವೇಷನ್ ಬರ್ತಿದ್ದಾರೆ ಅವರು ತಮ್ಮ ಒಂದು ಅಫಿಡವಿಟ್ ಬರುತ್ತೆ, ಆ ಅಫಿಡವಿಟ್ ನೀವು ಎಲಿಜಿಬಿಲಿಟಿ ನಾವು ತಗೋಬೇಕಾಗುತ್ತೆ. ಹೊರನಾಡು ಮತ್ತು ಗರಿನಾಡು ಕನ್ನಡಗಳು ಯಾರ್ಯಾರು ರಿಸರ್ವೇಷನ್ ಪಡೆದಿದ್ದೀರಾ ಅವರು ಕೂಡ ಇಂಪಲ್ಸರಿ ತಗೋಬೇಕಾಗಿರುತ್ತೆ. ಹೊರನಾಡು ಕನ್ನಡ ಆಲ್ರೆಡಿ ಹೇಳಿರೋ ಹಾಗೆ ತಗೋಬೇಕಂದ್ಬಿಟ್ಟು ಯಾರ್ಯಾರು JK ಅಂಡರ್ ಜಮ್ಮು ಕಾಶ್ಮೀರ ಅಂಡರ್ ಮೈಗ್ರೆಂಟ್ ಬರ್ತಾರೆ, JK ಅಂಡರ್ ಬರ್ತಾರೆ ಅವರು ಕೂಡ ತಮ್ಮ ಡೆಪ್ಯೂಟಿ ಕಮಿಷನರ್ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ರಿಅಬಿಲಿಟೇಷನ್ ಕಮಿಷನರು ಒಂದು ಐಡೆಂಟಿಟಿ ಕಾರ್ಡ್ನ ಇಶ್ಯೂ ಮಾಡ್ತಾರೆ ನಿಮ್ಮದು JK ಅಂಡರ್ ಬರ್ತೀವಿ ಅಂತ. JK ಕೋಟ ಅಂಡರು ಅವರು ಕೂಡ ತಮ್ಮ ಸರ್ಟಿಫಿಕೇಟನ್ನು ತಗೊಂಡೋಗಿ ನೀವು ಜಮ್ಮು ಕಾಶ್ಮೀರ ಅಂಡರ್ ನೀವು ಕೋಟದ ಅಂಡರು ನೀವು ಸ್ಟಡಿನ ಮಾಡ್ಬೋದು ವಿದ್ಯಾರ್ಥಿಗಳೇ. ಬಂದ್ಬಿಟ್ಟು ಇಂಪಾರ್ಟೆಂಟ್ ಏನಂದರೆ SC ST ಕ್ಯಾಟಗರಿಗಳು ಮತ್ತು ಕ್ಯಾಟಗರಿ ಒನ್ಗಳು ಯಾರ್ಯಾರು ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ರಿಸರ್ವೇಷನ್ ಪಡಿತಿದ್ದಾರೆ ಅವರು ಕಂಪಲ್ಸರಿ ತಹಶೀಲ್ದಾರ ಅಥವಾ ವೆರಿಫಿಕೇಷನ್ ಆಫೀಸರ್ ಕೇಳಿ ಒಂದು ಫೀಸ್ ಅಲಾಟ್ಮೆಂಟ್ SNQ ಸೀಟ್ನ ಪಡಿಬೇಕು ಅಂದರೆ ನೀವು ಒಂದು ಕಂಪಲ್ಸರಿ ಸಿಗ್ನೇಚರ್ ಆಗಿರಬೇಕಾಗುತ್ತೆ, ನೋಟ್ ಡೌನ್ ಮಾಡ್ಕೊಂಡಿರಬೇಕಾಗುತ್ತೆ. ತಮ್ಮ ತಾಲೂಕು ಆಫೀಸರ್ ಅಥವಾ ತಹಶೀಲ್ದಾರ್ ಆಫೀಸರ್ಗಳು ಇರ್ತಾರಲ್ಲ ಅವ್ರ ಕೈಲಿ ಕಂಪಲ್ಸರಿ ನೀವು ಸೈನ್ ಮಾಡ್ಕೋಬೇಕಾಗಿರುತ್ತೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಅಂತ ಬಂದ್ಬಿಟ್ಟು ಇವೆಲ್ಲ ನಾನು ಹೇಳಿದ್ನಲ್ಲ ಇವೆಲ್ಲ ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರ್ಯಾರು ಈ ಯಾವ ಕ್ಯಾಟಗರಿ ಅಂಡರ್ ಬರ್ತೀರಾ ಆ ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ವಿಡಿಯೋ ಇಷ್ಟರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ಬೆಳಗ್ಗೆ ನಮ್ಮ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.